ಕುಮಾರಸ್ವಾಮಿ 4 ವರ್ಷದ ಅವರ ಸಾಧನೆ ಏನು? ಬರೀ ಬೂಟಾಟಿಕೆ ಮಾತು, ಅಲ್ಲಿ ಇಲ್ಲಿ ಉಡಾಫೆ ಮಾತು, ಒಂದು ರೀತಿಯ ವಿಡಂಬನಾತ್ಮಕವಾಗಿ ಮಾತಾಡೋದಲ್ಲ. ಜನಗಳ ಮುಂದೆ ಬರಬೇಕು ಅವರು, ಅವ್ರದ್ದೇನೂ ಸಾಧನೆ ಇಲ್ಲ, ಅವರೆಲ್ಲ ಕೆಲಸ ಕಾರ್ಯಗಳು ಶೂನ್ಯ. ಮುಖ್ಯಮಂತ್ರಿ ಆದಾಗ 14 ತಿಂಗಳು ನಮ್ಮ ತಾಲೂಕಿಗೆ ಬರಲಿಲ್ವಲ್ಲ, ಅವ್ನು ಇನ್ನೇನು ಕೆಲಸ ಮಾಡೋಕ್ಕಾಗ್ತದೆ? ನಮ್ಮ ತಾಲೂಕಲ್ಲಿ 1 ಗಂಟೆ ನಮ್ಮ ತಾಲೂಕಿನ ವಿಚಾರದಲ್ಲಿ ಅವರು ಸಮಯ ಕೊಟ್ಟಿದ್ದ ಈ ಜಿಲ್ಲೆ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆ ಬಗೆಹರಿತಾ ಇದ್ದವು. ಆಗ ರಾಸಲೀಲೆ ಮಾಡ್ಕೊಂಡ್ಬಿಟ್ಟು ಈಗ ಬೀಜಿಗ್ ಬಂದು ಜನಗಳ ಮುಂದೆ ಕಣ್ಣೂರು ಸುರಿಸೋದು ಕುಮಾರಸ್ವಾಮಿಗೆ ಶೋಭೆ ಇಲ್ಲ. ನೀವೇ ಕೇಳಿ ಕುಮಾರಸ್ವಾಮಿಗೆ ನೀವೇ ಕೇಳಿ. ಅದೇ ಅಲ್ಲಿದ್ರಲ್ಲರಿ, ಅಲ್ಲಿ 14 ತಿಂಗಳು ಅಲ್ಲಿ ಅದಿದ್ರಲ್ಲ ಹೋಟ್ಲಲ್ಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಇಡೀ ತಾಲೂಕಲ್ಲಿ ಭಾಳಷ್ಟು ಜನ ಅವ್ರಿಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಗೊತ್ತಿದೆ. ಆ ವೈನ್ಗೆ ಗೌರವದಿಂದ ಬಹುವಚನದಲ್ಲಿ ಮಾತಾಡೋದು ಸೂಕ್ತ ಅಲ್ಲ. ಇನ್ಮೇಲೆ ಏಕವಚನದಲ್ಲೇ ಮಾತಾಡ್ತೀನಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ 2023ಕ್ಕೆ ಮುಖಾಮುಖಿ ಬಗ್ಗೆ ಯಾಕ್ರಿ ಕೇಳ್ತೀನಿ? ಕುಮಾರಸ್ವಾಮಿ ಬಗ್ಗೆ ನೀವು ಎಲ್ಲ ಮಾಧ್ಯಮದಲ್ಲಿ ಹೇಳ್ತಾ ಇದ್ರಿ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಜನಾಭಿಪ್ರಾಯ ಬಿಟ್ಟು ಅವರು ವೈಯಕ್ತಿಕವಾಗಿ ಜೀವನ ಮಾಡ್ತಾ ಇದ್ರು 5-ಸ್ಟಾರ್ ಹೋಟ್ಲಲ್ಲಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಗಂಭೀರ ಆರೋಪ ಅದು. ವೆಸ್ಟ್ ಎಂಡ್ ಅಲ್ಲೇ ಇದ್ರು, 14 ತಿಂಗಳು ಯಾವ ಮಂತ್ರಿನ ಶಾಸಕರನ್ನ ಭೇಟಿ ಆಗಲಿಲ್ಲ, ಅಧಿಕಾರ ಕುಮಾರಸ್ವಾಮಿ ಕುಮಾರಸ್ವಾಮಿ ನೋಡ್ರಿ, ಅವಯ್ಯ ನನ್ನ ಮೇಲೆ ವೈಯಕ್ತಿಕ ಇದೇ ತರ ಟೀಕೆ ಮಾಡ್ತಾ ಇದ್ರೆ ಎಲ್ಲಾನು ನಾವೇನು ಅವನಿಗೆ ಹಿಟ್ ಅಂಡ್ ರನ್ ಕೇಸ್ ಇಲ್ಲ. ನಾನು ಹೇಳ್ತೀನಿ ವೈಯಕ್ತಿಕ ವಿಚಾರ 2023ಕ್ಕೆ ಮುಖಾಮುಖಿ ಅಂತ ನೋಡೋಣ. ಉಡ್ರಪ್ಪ ಈಗ ಹೇಳಿದ್ರಿ ನೋಡ್ರಿ, ಒಂದ್ ನಿಮಿಷ ಕೇಳ್ರಿ. ಕುಮಾರಸ್ವಾಮಿ ವಿಚಾರದಲ್ಲಿ ಇಡೀ ಕರ್ನಾಟಕದ ಜನ ಎಲ್ಲರಿಗೂ ಗೊತ್ತಿದೆ. ಅದನ್ನ ನಾನು ಆ ವಿಚಾರನ ನನ್ನ ಬಾಯಿಂದ ಕೇಳ್ಬೇಡ್ರಿ. ಒಂದ್ ನಿಮಿಷ ಕೇಳ್ರಿ. ನಾವೇ ಅಯ್ಯಪ್ಪ ನನ್ನಿಂದ ಯಾಕಪ್ಪ ಆಣಿ ಮುತ್ತುಗಳನ್ನ ಕೇಳಿಸ್ತೀರಿ? ಕುಮಾರಸ್ವಾಮಿಗೆ ಇಷ್ಟ ಹೇಳೋದು, ನಾನು ಎಲ್ಲ ವಿಚಾರಗಳನ್ನ ಕುಮಾರಸ್ವಾಮಿಗೆ ನೇರ ಅವರು ನಾನು ಇಬ್ಬರನ್ನು ಕುಣಿಸ್ರಿ, ದಾಖಲೆಗಳು ಇಟ್ಟುಕೊಂಡು ಯಾವ್ಯಾವ ವಿಚಾರ ಮಾತಾಡಬೇಕು, ವೈಯಕ್ತಿಕ ವಿಚಾರ ಮಾತಾಡ್ಬೇಕಾ, ಸಾರ್ವಜನಿಕ ವಿಚಾರ ಮಾತಾಡ್ಬೇಕಾ, ಎಲ್ಲಾನು ಬಹಿರಂಗವಾಗಿ ಚರ್ಚೆ ಆಗುತ್ತೆ. ಅಲ್ಲೇ ಮಾತಾಡ್ತೀನಿ, ಸಾಕು ಬಿಡ್ರಪ್ಪ. ಅಲ್ರಿ ನೀವು ಸಾರ್ವಜನಿಕ ವಿಚಾರನ ಕೆಣಕ್ಬೇಕು ಹೊರತು ಯಾಕೆ ಖಾಸಗಿ ವಿಚಾರ? ಒಂದ್ ನಿಮಿಷ ಕೇಳ್ರಿ. ಕುಮಾರಸ್ವಾಮಿ ಬಗ್ಗೆ ಇಡೀ ಕರ್ನಾಟಕ ಜನತೆ ಗೊತ್ತಿದ್ದಾರೆ. ಕುಮಾರಸ್ವಾಮಿನೇ ಕೇಳ್ರಿ, ಅವ್ರು ಹೇಳಿದವ್ರು ನಾನು ಹೇಳ್ತೀನಿ, ನಡೀರಿ.